ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಪಕ್ಷದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಅಖಂಡ ಶ್ರೀನಿವಾಸ್ ಅವರ, ಶ್ರೀನಿವಾಸ್ ಮೂರ್ತಿಯವರ ಮನೆ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ, ಬೆಂಕಿ ಹಚ್ಚಿದ್ದಾರೆ, ಸುಟ್ಟಾಕಿದ್ದಾರೆ. ಇದರ ಜೊತೆಗೆ ಕೆಜಿಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲಿ ಕೂಡ ಬಹಳಷ್ಟು ಡ್ಯಾಮೇಜ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕೆಜಿಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಸಂಪೂರ್ಣವಾಗಿ ಅಲ್ಲಿದ್ದಂಥ ಎಲ್ಲ ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಅಲ್ಲಿದ್ದಂಥ ಕಾನ್ಫಿಸ್ಕೇಟೆಡ್ ವೆಹಿಕಲ್ಸ್ ಏನು ಪೊಲೀಸ್ನವರು ಹಿಡ್ಕೊಂಡು ಬಂದೆವು, ಅನೇಕ ಕಾನೂನು ವಿರುದ್ಧವಾಗಿ ಇದ್ದಂಥ ಆ ವಾಹನಗಳನ್ನು ತಂದು ಇಟ್ಟಿದ್ರು, ಅದಕ್ಕೆಲ್ಲವೂ ಬೆಂಕಿ ಹಚ್ಚಿದ್ದಾರೆ. ರಸ್ತೆಯಲ್ಲಿದ್ದಂಥ ಅನೇಕ ಖಾಸಗಿ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಮುನಿಗೌಡ ಅಂತಕ್ಕಂಥ ವ್ಯಕ್ತಿ ಅವರ ಮನೆಗೂ ಕೂಡ ದಾಂಧಲೆ ಮಾಡಿದ್ದಾರೆ. ಅವ್ರ ಮನೆ ಹತ್ರನೂ ಕೂಡ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಈ ಎಲ್ಲ ಘಟನೆ ಇದರ ಹಿನ್ನೆಲೆ ಮೇಲ್ನೋಟಕ್ಕೆ ನವೀನ್ ಅನ್ನತಕ್ಕಂಥ ಒಬ್ಬ ಯುವಕ ಅವರ ಫೇಸ್ಬುಕ್ನಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿಯಾದಂಥ ಪೋಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅಂತ ಹೇಳಿ ಇವತ್ತು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದರ ರಿಯಾಕ್ಷನ್ಗೋಸ್ಕರ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನಾವು ಕಾಂಗ್ರೆಸ್ ಪಕ್ಷ, ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್, ಅಖಂಡ ಶ್ರೀನಿವಾಸ್ ಮೂರ್ತಿಯವರ ಅವರ ಮನೆ ಸುಟ್ಟಿದ್ದಾರೆ, ಅವರ ಆಸ್ತಿ ನಷ್ಟ ಮಾಡಿದ್ದಾರೆ, ಅವರ ಸಹೋದರರ ಮನೆಯನ್ನು ಕೂಡ ಸುಟ್ಟಿದ್ದಾರೆ. ಅವರ ಅಕ್ಕ ಮನೆ ಕೂಡ ದಾಂಧಲೆ ಮಾಡಿದ್ದಾರೆ, ಸುಟ್ಟಾಕಿದ್ದಾರೆ. ನಾವು ನಮ್ಮ ಶಾಸಕರಿಗಾಗಿರ್ತಕ್ಕಂಥ ನೋವು, ಅವ್ರಿಗಾಗಿರ್ತಕ್ಕಂಥ ನಷ್ಟ ಮತ್ತು ಇಡೀ ಒಂದು ರಾಜಕೀಯ ಪರಿಸ್ಥಿತಿಯಲ್ಲಿ ಅವರಿಗಾಗಿರ್ತಕ್ಕಂಥ ತೊಂದರೆಯ ಬಗ್ಗೆ ನಾವೆಲ್ಲ ಇಡೀ ಕಾಂಗ್ರೆಸ್ ಪಕ್ಷ ಅವರ ಜೊತೆ ಇದ್ದೇವೆ ಮತ್ತು ಅವರಿಗೆ ಯಾವ ರೀತಿಯಲ್ಲಿ ನ್ಯಾಯ ದೊರಕಬೇಕು ಅದನ್ನು ನ್ಯಾಯ ಕೊಡಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ನಾವೆಲ್ಲರೂ ಕೂಡ ಹೋರಾಟ ಮಾಡ್ತೇವೆ. ಮಾನ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಈ ಘಟನೆ ಆದ ಮಾರನೆಯ ಬೆಳಿಗ್ಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಆಗಿರ್ತಕ್ಕಂಥ ಘಟನೆಯೆಲ್ಲವನ್ನು ಕೂಡ ವೀಕ್ಷಣೆ ಮಾಡಿ ಪ್ರಸ್ತುತ ಸರ್ಕಾರಕ್ಕೆ ನಮ್ಮ ಶಾಸಕರಿಗೆ ರಕ್ಷಣೆ ಇಲ್ಲ, ಯಾರು ಈ ಕೆಲಸ ಈ ಕೃತ್ಯ ಮಾಡಿದ್ದಾರೆ ಅವರನ್ನು ಕಂಡುಹಿಡಿಬೇಕು, ಸೂಕ್ತವಾದ ತನಿಖೆ ಶೀಘ್ರವಾಗಿ ಆಗಬೇಕು.
ನಮ್ಮ ಶಾಸಕರಿಗೆ ರಕ್ಷಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಅದರ ಜೊತೆಗೆ ಪಕ್ಷದಲ್ಲಿ ಒಂದು ಸಮಿತಿಯನ್ನ ಮಾಡಿ ನಮ್ಮ ಪಕ್ಷದಲ್ಲಿ ಇರತಕ್ಕಂತ ಮಾಜಿ ಗೃಹ ಸಚಿವರನ್ನ ಮೂರು ಜನ ಗೃಹ ಸಚಿವರು ಮಾನ್ಯ ಹರಿಪ್ರಸಾದ್ ಅವರು ಮಾನ್ಯ ಕೃಷ್ಣ ಬೈರೇಗೌಡರು ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಮತ್ತು ಜಾರ್ಜ್ ಅವರು ಮತ್ತು ನಾನು ಮೂರು ಜನ ಮಾಜಿ ಗೃಹ ಸಚಿವರು ನನ್ನ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ನಜೀರ್ ಅಹಮದ್ ಸಾಹೇಬರು ಸತ್ಯಶೋಧನಾ ಸಮಿತಿ ಅಂದರೆ ನೀವು ಆಳವಾಗಿ ಇದನ್ನು ಅಧ್ಯಯನ ಮಾಡಿ ಈ ಘಟನೆಯನ್ನು ಯಾವ ಕಾರಣಕ್ಕಾಗಿ ಈ ಘಟನೆ ಆಯಿತು ಹೇಗಾಯಿತು ಯಾರಿಂದ ಆಯಿತು ಇವೆಲ್ಲವನ್ನು ಕೂಡ ನೀವು ಕಂಡುಹಿಡ್ಕೊಳ್ಬೇಕು ಹಾಗೆ ಅಂತೇಳಿ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಈ ಸಮಿತಿ ಎರಡು ಬಾರಿ ಆಗಲೇ ಭೇಟಿ ಮಾಡಿದೆ. ನಮ್ಮ ರೂಪರೇಷೆಗಳನ್ನು ಯಾವ ರೀತಿ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಳ್ಬೇಕು ಮತ್ತು ಯಾವ ರೀತಿ ನಾವು ಈ ತನಿಖೆ ನಮ್ಮ ಆಂತರಿಕವಾದಂಥ ಈ ತನಿಖೆ ಯಾವ ರೀತಿ ಆಗಬೇಕು ಹಾಗೆ ಅಂತೇಳಿ ನಾವು ಎರಡು ಸಭೆಯನ್ನು ಮಾಡಿದೆವು. ನಮ್ಮ ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನು ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಕಾರ್ಪೊರೇಟರ್ಸ್ಗಳು ಅವರನ್ನೆಲ್ಲರನ್ನು ಕೂಡ ನಾವು ಕರೆಸ್ಕೊಂಡು ಮಾತನಾಡಿದ್ದೇವೆ. ಅವರ ಅಭಿಪ್ರಾಯಗಳನ್ನು ಅವರಿಂದ ಮಾಹಿತಿಗಳನ್ನು ಕೂಡ ಸಂಗ್ರಹಣೆ ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ಶಾಸಕರ ಅಭಿಪ್ರಾಯವನ್ನು ಕೂಡ ಮಾನ್ಯ ಅಧ್ಯಕ್ಷರಿಗೆ ಸ್ವಾಗತ ಮಾಡ್ತಾ ನಾನು ಇದನ್ನು ಮುಂದುವರಿಸ್ತೇನೆ. ನಾವು ಶಾಸಕರನ್ನು ಕೂಡ ಅವರ ಅಭಿಪ್ರಾಯವನ್ನು ಕೂಡ ಕೇಳಿದ್ದೇವೆ, ಅವರ ಮಾಹಿತಿಯನ್ನು ಕೂಡ ತಗೊಂಡಿದ್ದೇವೆ. ತದನಂತರ ಇವತ್ತು ಮಧ್ಯಾಹ್ನದಿಂದ ಇಲ್ಲಿಯವರೆಗೆ ಆ ಘಟನೆ ನಡೆದಂಥ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ತೀವ್ರತೆಯನ್ನು ಅರ್ಥ ಮಾಡಿಕೊಂಡು ಮತ್ತು ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಮೂರು ಜನ DCPಗಳು ಅವರು ಕೂಡ ಅವರನ್ನು ಭೇಟಿ ಮಾಡಿ ಅವರಿಂದನೂ ಕೂಡ ಅವರ ಮಾಹಿತಿಯನ್ನು ಕೂಡ ಇವತ್ತು ಪಡ್ಕೊಂಡು ಬಂದಿದ್ದೇವೆ. ಇನ್ನು ಅನೇಕ ಜನರನ್ನು ನಾವು ಕರೆದು ಮಾತನಾಡಬೇಕು, ಮಾಹಿತಿಗಳನ್ನು ಸಂಗ್ರಹಣೆ ಮಾಡಬೇಕು, ತದನಂತರ ಒಂದು ವರದಿಯನ್ನು ನಾವು ನಮ್ಮ ಅಧ್ಯಕ್ಷರಿಗೆ ಸಲ್ಲಿಸ್ತೇವೆ. ಈ ಮಧ್ಯೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ, ಮಾಧ್ಯಮದಲ್ಲಿ ಚರ್ಚೆ ನಡೀತಾ ಇದೆ, ಸಾರ್ವಜನಿಕವಾಗಿ ಚರ್ಚೆ ನಡೀತಾ ಇದೆ. ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿದೆ. ಅಂದಾಕ್ಷಣಕ್ಕೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡಬೇಕು ಅಂತಲ್ಲ, ನಾನು ಆಗ್ರಹ ಮಾಡ್ತೇನೆ, ಅಧ್ಯಕ್ಷರ ಪರವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಪಕ್ಷದ ಪರವಾಗಿ ಆಗ್ರಹ ಮಾಡ್ತೇನೆ. ನೀವು ಸರ್ಕಾರ ಪೊಲೀಸ್ ಇಲಾಖೆ ಇದೆ, ಯಾಕೆ ಈ ಘಟನೆ ಆಯಿತು ಅನ್ನೋದನ್ನು ತನಿಖೆ ಮಾಡಿ, ಆದಷ್ಟು ಶೀಘ್ರವಾಗಿ ಆ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಆದರೆ ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡ್ತಕ್ಕಂಥ ಕೆಲಸ, ಕಾಂಗ್ರೆಸ್ ಪಕ್ಷ ಮಾಡಿಸಿದೆ, ಕಾಂಗ್ರೆಸ್ ಪಕ್ಷದ ಒಳಜಗಳದಿಂದಾಗಿದೆ ಮತ್ತು ಕಾಂಗ್ರೆಸ್ ಪಕ್ಷವೇ ಕಾರಣ ಅಂತಕ್ಕಂಥ ಮಾತನ್ನು ಸಚಿವರುಗಳು ಸರ್ಕಾರದಲ್ಲಿರ್ತಕ್ಕಂಥ ಸಚಿವರುಗಳೇನು ಆಡ್ತಾ ಇದ್ದಾರೆ, ಯಾವ ಆಧಾರದ ಮೇಲೆ ಆಡ್ತಾರೆ ಅವ್ರು ಕೇಳ್ತೇನೆ ನಾನು. ಯಾವ ಮಾಹಿತಿ ನಿಮಗಿದೆ, ಏನು ತನಿಖೆ ಮಾಡಿ ನಿಮಗೆ ಮಾಹಿತಿ ಸಿಕ್ಕಿದೆಯಾ ಆಲ್ರೆಡಿ, ಅಥವಾ ನಿಮಗೆ ಸ್ಪಷ್ಟವಾದಂಥ ಚಿತ್ರಣ ಸಿಕ್ಕಿಬಿಟ್ಟಿದೆಯಾ ಇಂಥವರೇ ಮಾಡಿದ್ರು ಅಂತ? ತನಿಖೆ ಮಾಡಿ, ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ನಾವ್ಯಾರು ಕೂಡ ಪೊಲೀಸ್ ಸ್ಟೇಷನ್ ಸುಟ್ಟವರನ್ನು ಶಾಸಕರ ಮನೆಯನ್ನು ಸುಟ್ಟವರನ್ನು ಅವರನ್ನು ರಕ್ಷಣೆ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ, ನಾವ್ಯಾರು ರಕ್ಷಣೆ ಮಾಡೋದಿಲ್ಲ.
We are the last people to protect them. ಆದರೆ ಯಾರನ್ನು ನೀವು ದೂಷಣೆ ಮಾಡ್ತೀರಿ? ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡೋದಕ್ಕೆ. ಕಾಂಗ್ರೆಸ್ ಪಕ್ಷ ಯಾವ ರೀತಿ ತನ್ನ ಶಾಸಕನ ಮನೆಗೆ ಕಾಂಗ್ರೆಸ್ ಪಕ್ಷನೇ ಬೆಂಕಿ ಹಚ್ಚುತ್ತಾರೆ ಅಂದರೆ ನೀವು ಕೂಡ ಅದೇ ಕೆಲಸ ಮಾಡ್ತೀರಾ ಬಿ ಜೆ ಪಿಯವರು? ಇವತ್ತು ನಮಗೆ ಇರ್ತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು ನೀವು ತನಿಖೆ ಮಾಡಿ. ಅಲ್ಲಿ ಬಹಳಷ್ಟು ಜನ ನಾವೀಗವತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ರು, ಅಲ್ಲಿನ ಸಾಮಾನ್ಯ ಜನರು ಹೇಳ್ತಾ ಇದ್ರು, ಮಹಿಳೆಯರು ಬಂದು ನಮಗೆ ಸಣ್ಣ ಸಣ್ಣ ಮಕ್ಕಳ ಫೋಟೋಗಳು ಕೊಡ್ತಾ ಇದ್ದಾರೆ. ಇವತ್ತು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ನೀವು ಅರೆಸ್ಟ್ ಮಾಡ್ತಾ ಇದ್ದೀರಿ ಅವ್ರನ್ನ? 400 ಜನ ನಾವು ಏನೋ ಅರೆಸ್ಟ್ ಮಾಡಿದ್ದಾರೆ ಅಂತ ಕೇಳಿದ್ದೀನಿ. ಇವತ್ತು ನೀವು ಯಾರು ನಿಮಗೆ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ ಅವ್ರನ್ನ ಅರೆಸ್ಟ್ ಮಾಡಿ, ನಾವು ಕೇಳೋದಿಲ್ಲ ನಿಮ್ಮನ್ನು. ಆದರೆ ಸಣ್ಣ ಸಣ್ಣ ಮಕ್ಕಳು 10 ವರ್ಷ 12 ವರ್ಷದ ಮಕ್ಕಳನ್ನು ನೀವು ಕರ್ಕೊಂಡು ಹೋಗೋದು, ಅರೆಸ್ಟ್ ಮಾಡೋದು, ಒಬ್ಬ ಹುಡುಗನ ಅರೆಸ್ಟ್ ಮಾಡಿದ್ದಾರೆ ಅವ್ರ ತಂದೆ ಸತ್ತು ಹೋಗಿದ್ದಾರೆ, ಅರೆಸ್ಟ್ ಮಾಡಿದ 3 ಗಂಟೆ ಒಳಗೆ ಅವ್ರ ತಂದೆ ಸತ್ತು ಹೋಗಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ, ಅವನನ್ನು ನೋಡೋದಕ್ಕೂ ಕೂಡ ನೀವು ಆ ಹುಡುಗನ್ನ ಕಳಿಸೋದಿಲ್ಲ ಅಂಥೇಳಿ ಒತ್ತಾಯ ಮಾಡಿದ ಮೇಲೆ ನಂತರ ಕಳಿಸಿದ್ರು. ಇಂಥದ್ದೆಲ್ಲ ಆಗಬಾರ್ದು. ಯಾರು ಇನ್ನೋಸೆಂಟ್ಸ್ ಇದ್ದಾರೆ ಅವರಿಗೆ ತೊಂದರೆ ಆಗಬಾರ್ದು. ಯಾರು ಕಲ್ಪ್ರಿಟ್ಸ್ ಇದ್ದಾರೆ, ಹೌದು ಎಸ್ ಡಿ ಪಿ ಐ ಇದ್ದಾರೆ ಅಂತ ಹೇಳ್ತಾರೆ, ಬಿ ಎಫ್ ಐ ಇದೆ ಅಂತ ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿಯವರು ಎಸ್ ಡಿ ಪಿ ಐನವ್ರಿಗೆ ಕುಮಕ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾವುದು ಸತ್ಯ ಕಂಡಿಡೀರಿ. ನಿಮ್ಮ ಹತ್ರ ಸರ್ಕಾರ ಇದೆ, ಅಧಿಕಾರ ಇದೆ, ಗೃಹ ಇಲಾಖೆ ಇದೆ, ಕಂಡಿಡೀರಿ. ಪೊಲೀಸ್ ಇಲಾಖೆಯಲ್ಲಿ ನಾವು ಇವತ್ತು ನಾನು ಯಾವುದನ್ನು ಕೂಡ ಈ ಸಂದರ್ಭದಲ್ಲಿ ಬಹಿರಂಗಪಡಿಸೋದಿಲ್ಲ. ಏನಾಗಿ ಅನೇಕ ವಿಚಾರಗಳಿದ್ದಾವೆ, ನಾನು ವರದಿಯನ್ನು ಕೊಡುವಂಥ ಸಂದರ್ಭದಲ್ಲಿ ತಿಳಿಸ್ತೇನೆ. ಅಲ್ಲಿ ಕಂಪ್ಲೇಂಟ್ ಎಷ್ಟೊತ್ತಿಗೆ ಕೊಡಕ್ಕೆ ಹೋಗಿದ್ರು, ಯಾರು ಹೋಗಿದ್ರು, ಯಾವಾಗ ನೀವು ಎಫ್ ಐ ಆರ್ ತಗೊಂಡ್ರಿ, ಯಾವಾಗ ನೀವು ಕಂಪ್ಲೇಂಟನ್ನು ರಿಸೀವ್ ಮಾಡಿದ್ರಿ, ಇವೆಲ್ಲವೂ ಕೂಡ ಇವತ್ತು ಪ್ರಶ್ನಾತೀತವಾಗಿದೆ. ಯಾಕೆಂದರೆ ನಮಗೆ ನ್ಯಾಯ ಸಿಗಬೇಕು, ಸತ್ಯ ಹೊರಗೆ ಬರಬೇಕು. ಆ ಪೊಲೀಸ್ ಸ್ಟೇಷನ್ನು ಮಾನ್ಯ ಜಾರ್ಜ್ ಅವರು, ಜಾರ್ಜ್ ಸಾಹೇಬ್ರು, ಅವರು ಗೃಹ ಸಚಿವರಾಗಿದ್ದಾಗ, ನಾನು ಗೃಹ ಸಚಿವರಾಗಿದ್ದಾಗ ಬೆಂಗಳೂರಿನಲ್ಲಿ ಪೊಲೀಸ್ ಸ್ಟೇಷನ್ಗಳು ಮಾಡರ್ನೈಸ್ ಆಗಬೇಕು ಅಂತೇಳಿ ಅತ್ಯಂತ ಸುಂದರವಾಗಿ 2 ಬಿಲ್ಡಿಂಗ್ ಕಟ್ಟಿಸಿದ್ದೀವಿ. ಇವತ್ತು ಹೋಗಿ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ನಮಗೆ. ಅದಕ್ಕೆ ಇಡೀ ದೇಶದಲ್ಲಿ ಪ್ರಶಂಸೆ ಬಂದಿತ್ತು ಅವಾಗ, ಇಂಥ ಮಾಡರ್ನ್ ಪೊಲೀಸ್ ಸ್ಟೇಷನ್ಸ್ ಎಲ್ಲೂ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಅಂತೇಳಿ. ಇವತ್ತು ಹೋಗಿ ನೋಡಿದ್ರೆ ಅದು ಭಾಳ ನೋವಾಗುತ್ತೆ. ಇದೆಲ್ಲವೂ ಕೂಡ ಯಾತಕ್ಕಾಯಿತು? ಅದರಿಂದ ನಮಗೆ ಇವತ್ತು ಮಾನ್ಯ ಶ್ರೀನಿವಾಸ್ ಅವರು ಕೂಡ ಮಾತನಾಡ್ತಾರೆ. ಇವತ್ತು ಅವ್ರಿಗೆ ನೋವಾಗಿದೆ. ಒಬ್ಬ ದಲಿತ ಶಾಸಕ ಯಾರೋ ಕೂತ್ಕೊಂಡು ಹೇಳ್ತಾರೆ, ಓ ದಲಿತರ ಶಾಸಕರಿಗೆ ರಕ್ಷಣೆ ಇಲ್ಲಿ ಯಾರು ಕೊಡಬೇಕು, ಸರ್ಕಾರ ಕೊಡಬೇಕು, ನಮ್ಮ ಪಕ್ಷ ನಾವು ಕೊಡ್ತೇವೆ, ನಾವಿದ್ದೇವೆ, ನಮ್ಮ ಆದ್ಯತೆ ಹೌದು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಯಾರು ಬಡವರಿದ್ದಾರೆ ಅವರಿಗೆ ನ್ಯಾಯ ಒದಗಿಸೋದು ನಮ್ಮ ಆದ್ಯತೆ. ಅದನ್ನೇನು ಮುಚ್ಚುಮರೆ ಇಟ್ಕೊಂಡು ಹೇಳಬೇಕಾಗಿದೆ ಏನಿಲ್ಲ. ನಾವು ಹೇಳ್ತೇವೆ ಕಾಂಗ್ರೆಸ್ ಪಕ್ಷಕ್ಕೆ, ನೀವೇನು ಹೇಳೋದು ನಾವೇ ಹೇಳ್ತೀವಿ, ಭಾರತೀಯ ಜನತಾ ಪಾರ್ಟಿ ಹೇಳಬೇಕಾಗಿಲ್ಲ. ಅದಕ್ಕೆ ಅವರ್ ಮ್ಯಾಂಡೇಟ್ ಈಸ್ ಟು ಪ್ರೊಟೆಕ್ಟ್ ದಿ ಪೂರ್ ಇನ್ ದಿಸ್ ಕಂಟ್ರಿ. ಅದನ್ನು ಬಿಟ್ಟು ನಾವು ಏನು ಬೇರೆ ಮಾತಾಡೋದೇ ಇಲ್ಲ. ನಾವು ಒಬ್ಬ ದಲಿತ ಶಾಸಕನಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದಾಗ ಸರ್ಕಾರ ಏನು ಮಾಡ್ತಾ ಇದೆ, ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಅವತ್ತಿನ ದಿವಸದಲ್ಲಿ ವಾಟ್ ವಾಸ್ ಯುವರ್ ಇಂಟೆಲಿಜೆನ್ಸ್? ನಿಮಗೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇಲ್ವಾ? ನಿಮಗೆ ಮಾಹಿತಿ ಸಿಗ್ತಾ ಇರಲಿಲ್ವಾ? ನಿಮಗೆ ಪೊಲೀಸ್ ಸ್ಟೇಷನ್ ಸುಡ್ತಾರೆ ಅಂದರೆ ನೀವು ಜನ ಕರ್ಕೊಂಡು ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಪೊಲೀಸು ಎನ್ಫೋರ್ಸ್ಮೆಂಟ್ ಕರ್ಕೊಂಡು ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ನೀವು ಆಡಳಿತ ಮಾಡ್ತಾ ಇದ್ದೀರಿ? ಇಟ್ ಈಸ್ ಅನ್ ಆಬ್ಸಲ್ಯೂಟ್ ಫೇಲ್ಯೂರ್ ಆನ್ ದಿ ಪಾರ್ಟ್ ಆಫ್ ದಿ ಹೋಮ್ ಡಿಪಾರ್ಟ್ಮೆಂಟ್, ಆಬ್ಸಲ್ಯೂಟ್ ಫೇಲ್ಯೂರ್ ಆನ್ ದಿ ಪಾರ್ಟ್ ಆಫ್ ದಿ ಪೊಲೀಸ್. ಯಾಕೆ ಆಕ್ಷನ್ ಮಾಡಲಿಲ್ಲ ನೀವು? ಇವೆಲ್ಲವೂ ಕೂಡ ಇವತ್ತಿನ ದಿವಸ ಏನು ಹೇಳಿಕೆಗಳನ್ನು ಬೇರೆ ಬೇರೆ ರೂಪದಲ್ಲಿ ಹೇಳಿಕೆಗಳನ್ನು ಕೊಡ್ಬೋದು ಸರ್ಕಾರದಲ್ಲಿರ್ತಕ್ಕಂಥವರು ಸಚಿವರುಗಳು, ಅವರಿಗೊಂದಿಷ್ಟು ಸಂಯಮ ಇರಬೇಕು. ಹೌದು, ತನಿಖೆ ಆಗೋವರೆಗೂ ನಾವು ಹೇಳಿಕೆಗಳು ಕೊಡಬಾರ್ದು ಅನ್ನೋ ಸಂಯಮನಾದರೂ ಇರಬೇಕು ಅವರಿಗೆ. ಯಾವ ಆಧಾರದ ಮೇಲೆ ಕೊಡ್ತಾರೆ? ಹಾಗಾಗಿ ಸ್ನೇಹಿತರೆ, ಇವತ್ತು ನಮ್ಮ ಸಮಿತಿ
ಈಗಾಗಲೇ ನಾವೇನು ಅನೇಕ ಜನರನ್ನು ನಾವು ಸಂಪರ್ಕ ಮಾಡಿದ್ದೇವೆ, ಅವರ ಹತ್ರ ಮಾಹಿತಿ ತಗೊಂಡಿದ್ದೇವೆ. ಇನ್ನೂ ಕೂಡ ಹೆಚ್ಚಿನ ಜನರ ಜೊತೆಯಲ್ಲಿ ನಾವು ಮಾತನಾಡಬೇಕಾಗಿದೆ. ಅದೆಲ್ಲ ಸಮರ್ಪಕವಾಗಿ ನಮಗೆ ಮಾಹಿತಿ ದೊರೆತ ಮೇಲೆ ನಾವು ಒಂದು ವರದಿಯನ್ನು ನಮ್ಮ ಅಧ್ಯಕ್ಷರಿಗೆ ನಾವು ತಲುಪಿಸ್ತೇವೆ. ಮತ್ತು ಅಲ್ಲಿಯವರೆಗೆ ನಮ್ಮ ಏನು ಸರ್ಕಾರ ಒತ್ತಾಯ ಮಾಡ್ತೀವೋ ಅದು ನಮ್ಮ ಅಧ್ಯಕ್ಷರಿಗೆ ಒತ್ತಾಯ ಮಾಡಿದ್ದಾರೆ. ಈಗಾಗಲೇ ನಾನು ಕೂಡ ಒತ್ತಾಯ ಮಾಡ್ತೇನೆ, ಸರ್ಕಾರ ಇವತ್ತು ಕಾರ್ಯಪ್ರವೃತ್ತರಾಗಬೇಕು. ಏನೋ ಒಂದು ಹೌದು, ಒಂದು ಎನ್ಕ್ವೈರಿ ಮಾಡ್ತೀವಿ, ಒಂದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರ್ ಜೊತೆ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ರೆ ಸಾಲೋದಿಲ್ಲ. ಇಡೀ ದೇಶ ನೋಡ್ತಾ ಇದೆ. ಇಂತಹ ಒಂದು ಘಟನೆ ಬೆಂಗಳೂರಿನಲ್ಲಿ ಆಗಿದೆ ಅಂತೇಳಿ ಬೆಂಗಳೂರಿಗೆ ಕೆಟ್ಟ ಹೆಸರು ಬಂದಿಲ್ವಾ? ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿಲ್ವಾ? ಆದ್ದರಿಂದ ಆದಷ್ಟು ಶೀಘ್ರವಾಗಿ ಇದಕ್ಕೆ ತನಿಖೆ ಆಗಬೇಕು. ಜೊತೆಗೆ ಯಾರು ಇನ್ನೋಸೆಂಟ್ಸ್ ಇದ್ದಾರೆ, ಸಂಬಂಧ ಇಲ್ಲದೆ ಇರೋರು, ಜಾರ್ಜ್ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಇಲ್ಲೆಲ್ಲ ಅವನು ಬಂದಿದ್ದಾನೆ ಅಂದರೆ ಅವನ್ನ ಅರೆಸ್ಟ್ ಮಾಡ್ತಾರೆ. ಅವನೊಬ್ಬ ಮೌಲ್ವಿ, ಆ ಮೌಲ್ವಿ ಏನಕ್ಕೆ ಬಂದಿದ್ದಾನಪ್ಪ ನೀನು, ನಾನು ಇಲ್ಲಿ 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 ಪ್ರೇಯರ್ ಮಾಡೋಕ್ಕೆ ಬಂದಿದ್ದೀನಿ ನಾನು ಯಾವಾಗ ಇಲ್ಲಿ ಮೌಲ್ವಿ ಅವರು ಮಸೀದಿಗಳಿಗೆ, ಅವರು ಈ ಮಸೀದಿ ಆ ಮಸೀದಿ ಅಲ್ಲಿ ಅವ್ರಿಗೆ ಹೋಗ್ತಾರವ್ರು, ಅಲ್ಲಿ ಪ್ರೇಯರ್ ಮಾಡೋಕ್ಕೆ ಬಂದರೆ ಅವನನ್ನು ಅರೆಸ್ಟ್ ಮಾಡಿ 3 ದಿವಸ ಆಯಿತು, ಬಿಟ್ಟಲಿಲ್ಲ, ಇನ್ನೂ ಬಿಟ್ಟಿಲ್ಲ ಕಾಣಿಸುತ್ತೆ. ಹಾಗಾಗಿ ಇವತ್ತು ಆ ರೀತಿ ಘಟನೆಗಳು ಆಗಬಾರ್ದು, ಇನ್ನೋಸೆಂಟ್ಸ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಒಂದು ರೀತಿ ಆ ಭಾಗದ ಬರೀ ಮುಸಲ್ಮಾನರಲ್ಲ, ಬರೀ ಅಲ್ಪಸಂಖ್ಯಾತರಲ್ಲ, ಅಲ್ಲಿನ ಜನ ಭಯದ ವಾತಾವರಣ ಇದೆ. ಬೇರೆಯವರು ಇದ್ದಾರಲ್ಲ ಆ ಕ್ಷೇತ್ರದಲ್ಲಿ, ಬರೀ ಅಲ್ಪಸಂಖ್ಯಾತರಷ್ಟೇ ಇದ್ದಾರೆ, ಬೇರೆಯವರು ಇದ್ದಾರೆ, ಅವರು ಇವತ್ತು ಒಂದು ಭಯದ ವಾತಾವರಣದಲ್ಲಿದ್ದಾರೆ. ಅದು ಹೋಗಬೇಕು, ಒಂದು ನಾರ್ಮಲ್ಸಿ ಶಾಂತಿ ಬರಬೇಕು, ಜನ ಅಲ್ಲಿ ಶಾಂತಿಯಿಂದ ಇರಬೇಕು. ಅಲ್ಲಿ ನಾವು ಹೋದಾಗ ಹೇಳ್ತಾ ಇದ್ರು, ಸ್ವಾಮಿ ನಮಗೆ ಮೊದಲೇ ಈ ಕರೋನಾ ಬಂದು ನಮ್ಮ ಹೊಟ್ಟೆಪಾಡು ಭಾಳ ಕಷ್ಟ ಆಗಿತ್ತು, ನಮಗೆ ಊಟಕ್ಕಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಒಂದಿಷ್ಟು ಕೆಲಸನೂ ಕೂಡ ಸಿಗದೇ ಇರೋ ರೀತಿಯಲ್ಲಿ ಇವತ್ತು ಈ ಘಟನೆ ಆಗಿದೆ. ನಾವೆಲ್ಲ ಊಟ ಇಲ್ಲದೆ ಸಾಯ್ತಾ ಇದ್ದೀವಿ ಅಂತೇಳಿ ನಮಗೆ ಅವರು ಕೇಳಿದರು. ಸರ್ಕಾರ ಇದಕ್ಕೆ ಸ್ಪಂದಿಸಬೇಕಲ್ಲ. ಯಾವುದೇ ಒಂದು ಸರ್ಕಾರ ಈ ಜನಪರವಾಗಿರ್ತಕ್ಕಂಥ ರೀತಿಯಲ್ಲಿ ಸ್ಪಂದಿಸಬೇಕು ಅಂತಕ್ಕಂಥದ್ದು ಆಗಬೇಕಾಗ್ತದೆ ಅನ್ನುವಂಥ ಮಾತು. ಜೊತೆಗೆ ನಮ್ಮಲ್ಲಿ ಸರ್ಕಾರ ಈಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿದೆ ತನಿಖೆ. ಬಟ್ ಐ ಡಿಮ್ಯಾಂಡ್ ವಿತ್ ದಿ ಪರ್ಮಿಷನ್ ಆಫ್ ದಿ ಏನೋ ಪ್ರೆಸಿಡೆಂಟ್, ಐ ಡಿಮ್ಯಾಂಡ್ ಎ ಜುಡಿಷಿಯಲ್ ಎನ್ಕ್ವೈರಿ. ಹೈಕೋರ್ಟ್ ಜಡ್ಜ್ ಸಿಟ್ಟಿಂಗ್ ಜಡ್ಜ್ನವರು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂಥೇಳಿ ಒತ್ತಾಯ ಮಾಡ್ತಾ ಇದ್ದೇನೆ. ಆದಷ್ಟು ಶೀಘ್ರವಾಗಿ ಇದಕ್ಕೆ ತೀರ್ಮಾನ ಸರ್ಕಾರದ ವತಿಯಿಂದ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವರು ಕೋವಿಡ್ ಕಾಯಿಲೆ ಅವರಿಗೆ ಆಗಿತ್ತು, ಆಗಬಾರ್ದಾಗಿತ್ತು ಮುಖ್ಯಮಂತ್ರಿಗೆ, ಆದರೆ ಇಡೀ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ತೊಂದರೆ ಆಗಿಬಿಡುತ್ತೆ ಅಂತ. ಆದರೆ ಈಗ ಅವರು ಹೊರಗಡೆ ಬಂದಿದ್ದಾರೆ, ಗುಣ ಆಗಿದ್ದಾರೆ, ಭಾಳ ಸಂತೋಷ. ತಕ್ಷಣ ಅವರು ಈ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ ತಕ್ಷಣ ಒಂದು ತನಿಖೆ ಆದಷ್ಟು ಶೀಘ್ರವಾಗಿ ಮಾಡಿಸ್ಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ನಿಮ್ಮ ಏನಾದರೂ ಪ್ರಶ್ನೆ ಇದ್ರೆ ಕೇಳು. ಅಲ್ಲ ಅವರು ನಾವು ಯಾವುದನ್ನು ಹೇಳ್ತಾ ಇಲ್ಲ. ನಾನು ಒಬ್ಬೊಂದು ಎಕ್ಸಾಂಪಲ್ ಕೊಟ್ಟೆ, ಮೌಲ್ವಿ ಮುಗ್ದ್ರು ಅಂತಲ್ಲ. ಮೌಲ್ವಿ ಪ್ರೇಯರ್ ಮೌಲ್ವಿ ಪ್ರೇಯರ್ ಮಾಡಕ್ಕೆ ಬಂದಿದ್ರು ಅಷ್ಟೇ ನಾನು ಹೇಳಿದ್ದು. ಆದರೆ ಅವರೇನಾದರೂ ಸ್ವಲ್ಪ ಕೇಳಿ, ಅವರೇನಾದರೂ ಘಟನೆಯಲ್ಲಿ ಭಾಗಿಯಾಗಿದ್ದರೆ ಅವರನ್ನು ಅರೆಸ್ಟ್ ಮಾಡಿ, ನಾವೇನು ಕೇಳೋದಿಲ್ಲ. ಮೌಲ್ವಿ ಆಗಲಿ ಬೇರೆ ಯಾರಾದರೂ ಆಗಲಿ, ಒಂದು ವೇಳೆ ಮೌಲ್ವಿ ಕೂಡ ಆ ಘಟನೆಯಲ್ಲಿ ಭಾಗಿಯಾಗಿದ್ದು ನಿಮಗೆ CCTV ಕಂಡಿದ್ದರೆ ಅಥವಾ ನಿಮ್ಗೆ ಯಾವುದೇ ಮಾಹಿತಿ ಇದ್ದರೆ ಅರೆಸ್ಟ್ ಮಾಡಿ, ವಿ ಆರ್ ನಾಟ್ ಬಾದರ್ಡ್. ನಾವು ಅವ್ರನ್ನ ರಕ್ಷಣೆ ಮಾಡಿ ಅಂತ ಒಂದು ಸಲ್ಲು ಕೇಳೋದಿಲ್ಲ ನಾವು. ಆದರೆ ಆ 10 ವರ್ಷ 11 ವರ್ಷದ ಹುಡುಗರನ್ನ ರಾತ್ರಿ 3 ಗಂಟೆನಲ್ಲಿ ಹೋಗಿ ನೀವು ಯಾವಾದ ನೀವು ಹೇಳ್ದಂಗೆ CCTV ಇದ್ದಾರೆ,
ಕರ್ಕೊಂಡು ಬಂದ. ನೀವು ಅಲ್ಲಿ ಸ್ಟೇಷನ್ ಹತ್ರ ಸುಟ್ಟರು, ಅದರಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಹೌದು ನಿಮ್ಮ ಸಿ ಸಿ ಟಿ ವಿನಲ್ಲೋ ಮತ್ತೆ ಎದ್ರಲ್ಲೋ ನಿಮ್ಗೆ ಕಾಣಿಸಿದೆ, ಅಥವಾ ಮೀಡಿಯಾದವ್ರು ತಾವೇ ಕೂಡ ಕೆಲವರೆಲ್ಲ ತೆಗ್ದಿದ್ರಿ ಅದರಲ್ಲಿ ಕಾಣಿಸಿದೆ, ಅದನ್ನು ತೊಗೋಬೋದಲ್ಲ ನಿಮ್ಮ ಹತ್ರ. ನಿಮ್ಮ ಹತ್ರ ಎಲ್ಲ ತೊಗೊಂಡು ಅವರು ಅವರನ್ನು ಅರೆಸ್ಟ್ ಮಾಡಲಿ, ನಾವು ಅದ್ರ ಬಗ್ಗೆ ನಾವು ಹೇಳೋದಿಲ್ಲ. ಮುಗ್ಧರು ಅಂದರೆ ಯಾರು ಮುಗ್ಧರು, ಯಾರಲ್ಲಿ ಇಲ್ಲ ಅವರನ್ನೇನಂತ ಕರಿಬೇಕು? ಘಟನೆ ಮನೇಲಿದ್ದವ್ರನ್ನ ನೋ 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 ಮನೇಲಿದ್ದವ್ರನ್ನ ಏನಂತ ಕರಿತೀರ್ರಿ? ನೋ 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 ಪ್ಲೀಸ್ ಸ್ವಲ್ಪ ಕೇಳಿಯಪ್ಪ. ನೋ 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 ಒಂದು ನಿಮಿಷ ನೋ 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 ಮುಗ್ಧರು ಡೆಫಿನೇಷನ್ ಯಾರು ಅನ್ನೋದು ಸ್ವಲ್ಪ ಹೇಳ್ತೀನಿ. ನಾನು ಶಾಸಕನಾದ ಮೇಲೆ 2008 ಯಾವುದೇ ರೀತಿಯ ತೊಂದರೆ ಆಗಿದೆ, ಒಂದೇ ಸಮೇತ ಆಗಿದ್ದು ಡಿಟಿಯಲ್ಲಿ ವ್ಯಾಪ್ತಿಯಲ್ಲಿ ಆಗಿದೆ, ಕೆಜಿಯಲ್ಲಿ ಕೇಸನ್ ಮಾಡಲಿ. ಅದಕ್ಕೆ ಹೇಳ್ತಾ ಇದ್ದೀವಿ ಸ್ವಾಮಿ, ಅನುಭವದ ಮೇಲೆ ಹೇಳ್ತಾ ಇರೋದು. ಹೌದು ಅಮಾಯಕರು ಅಂತ ನಾನು ಸರ್ಟಿಫಿಕೇಟ್ ಕೊಡೋದು ಬೇಡ. ಪೊಲೀಸ್ನವರು ತನಿಖೆ ಮಾಡಿ ತನಿಖೆಯಲ್ಲಿ ಅವರು ಇದ್ದಾರೆ ಇಲ್ಲ ಇಲ್ಲ ಅಂದವ್ರನ್ನ ಏನಂತ ಹೇಳಬೇಕು? ಆದಮೇಲೆ ಈಗ ಹೇಳೋದಿಲ್ಲ. ನಾನು ಯಾವುದನ್ನು ಈಗ ಹೇಳೋದಿಲ್ಲ, ತನಿಖೆ ಆಗೋವರೆಗೂ ನಾನು ಯಾವುದನ್ನು ಹೇಳೋದಿಲ್ಲ. ನಾನಂತೂ ಸರ್ಟಿಫಿಕೇಟ್ ಕೊಡೋಕೆ ಹೋಗೋದಿಲ್ಲ. ಅಲ್ಲಲ್ಲ ನೋಡಿ, ಅವರ ಅದು ಅವರ ಮಾನವೀಯತೆ, ಅದನ್ನು ನಾನು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಅವರು ಯಾರೋ ಸತ್ತಿದ್ದಾರೆ, ನೋ 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 ಸತ್ತಿದ್ದಾರೆ ಅಂತೇಳಿ, ಆ ಮಕ್ಕಳು ಸತ್ತಿದ್ದಾರೆ, ಅವನಿಗೆ 19 ವರ್ಷದ ಹುಡುಗ ಫೈರಿಂಗಲ್ಲಿ ಸತ್ತಿದ್ದಾನೆ, ಯಾಕೆ ಅವನು ಇನ್ವಾಲ್ವ್ ಆಗಿದ್ದಾನೆ ಇಲ್ಲಂದು ತನಿಖೆ, ಅದು ಇರಲಿ. ಆದರೆ ಮಾನವೀಯತೆಯಿಂದ ಅವರು ಹೋಗಿ ಆ ಕುಟುಂಬಕ್ಕೆ ಒಂದಿಷ್ಟು ಸಹಾಯ ಮಾಡ್ಕೊಂಡು ಬಂದಿರೋದು ಅದು ಅವರ ವೈಯಕ್ತಿಕ, ನೋ 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 ಅದು ಅವರ ವೈಯಕ್ತಿಕ. ಅದನ್ನು ನೀವು ಜಮೀರ್ ಅಹಮದ್ ಅವರಿಗೆ ಕೇಳಬೇಕು. ಹೌದು ಒಂದು ಅವ್ರೇನ ಕೇಳ್ತಾರೆ, ಒಬ್ಬರೇ ಕೇಳಿಯಪ್ಪ. ಹೌದು ನೀವು ನೋಡಿ, ನಾವು ಕೆಲವು ನನ್ನನ್ನು ಸೇರಿಕೊಂಡು ಪಕ್ಷದಲ್ಲಿ ಅನೇಕ ಹೇಳಿಕೆಗಳನ್ನ ನಾವು ಕೊಡ್ತೀವಿ, ಅದಕ್ಕೆ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಇರ್ತಾವೆ. ಆದರೆ ಅದನ್ನು ಪಕ್ಷ ಎಂಡಾರ್ಸ್ ಮಾಡಿದರೆ ದಟ್ ಬಿಕಮ್ಸ್ ದಿ ಎಂಡಾರ್ಸ್ಮೆಂಟ್ ಆಫ್ ದಿ ಪಾರ್ಟಿ. ಅದನ್ನು ನಾವು ಮಾಡಿಲ್ಲಲ್ಲ, ಅದಕ್ಕೆ ಅವ್ರನ್ನೇ ಕೇಳಬೇಕು ನೀವು. SDPI ಒಂದು ರಾಜಕೀಯ ರಿಜಿಸ್ಟರ್ಡ್ ರಾಜಕೀಯದ ಪಕ್ಷ, ಅವರು ಕೂಡ ಕಂಟೆಸ್ಟ್ ಮಾಡ್ತಾರೆ, ಕಾರ್ಪೊರೇಷನ್ ಕಂಟೆಸ್ಟ್ ಮಾಡಿದ್ದಾರೆ. ನಾವು ರಾಜಕಾರಣದಲ್ಲಿ ಯಾರ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು, ಯಾರ ಜೊತೆ ಹೊಂದಾಣಿಕೆ ಮಾಡ್ಕೋಬಾರ್ದು,
ಇದನ್ನು ನಾವ್ಯಾರು ಒಬ್ಬರು ವೈಯಕ್ತಿಕವಾಗಿ ತೀರ್ಮಾನ ಮಾಡೋದಿಲ್ಲ. ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ನಮ್ಮ ಹೈಕಮಾಂಡ್ನವರು ನಮ್ಮ ಮುಖಂಡರುಗಳು ಅವರೆಲ್ಲ ತೀರ್ಮಾನ ಮಾಡ್ತಾರೆ. ನಾವೆಲ್ಲೂ ಕೂಡ ಹೋಗಿ ಅದನ್ನು ಮಾಡಿಲ್ಲಲ್ಲ. ಅದು ಆ ಸಂದರ್ಭದಲ್ಲಿ ಅದು ಅವರು ವೈಯಕ್ತಿಕವಾಗಿ ಅಲೈನ್ಸು ಮತ್ತೊಂದು ಚರ್ಚೆಗಳಾಗಿರ್ತವೆ. ನಾವೇನು ಅಲೈನ್ಸ್ ಮಾಡಿಕೊಂಡು ಎಸ್ ಡಿ ಬಿ ಐನಲ್ಲಿ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿಲ್ಲಲ್ಲ. ಇಲ್ಲ ಇಲ್ಲ, ನಾವೇನು ಮಾಡಿಕೊಂಡಿಲ್ಲ. ಯಾರು ಹೇಳಿದ್ರು ಮಾತುಕತೆ ಆಗಿತ್ತು ಅಂತ ನಮ್ಗೆ ಗೊತ್ತಿಲ್ಲಪ್ಪ. ಅಲ್ಲ, ಕೆಲವರು ಆ ಮಾತುಗಳು ಹೇಳಿದ್ದಾರೆ, ಆದರೆ ಪ್ರೂವ್ ಆಗಬೇಕಲ್ಲ, ತನಿಖೆ ಆಗ. ಅದಕ್ಕೆ ನಾನು ಹೇಳೋದು ಪದೇ ಪದೇ ಯಾಕೆ ತನಿಖೆ ಹೇಳ್ತಾ ಇದ್ದೀವಿ ಅಂದರೆ, ಇದೆಲ್ಲ ತನಿಖೆಯಿಂದ ಬರಲಿ ಆಚೆಗೆ. ಅಲ್ಲ ಇವರೇ, ಮಾನವೀಯತೆ ಇರೋರಿಗೆ ನಾ ಹೇಳ್ತೀನಿ ಕೇಳಿ. ಮಾನವೀಯತೆ ಇರೋರಿಗೆ ನಾನೇನು ಹೇಳಿದ್ದು, ಯಾರು ನಿಮ್ಮ ಫೋಟೋ ಇದೆಯಲ್ಲ ಏನೋ ಸಿ ಸಿ ಟಿ ವಿನಲ್ಲಿ ಅಥವಾ ನಿಮ್ಮ ಕ್ಯಾಮ್ರಾಗಳಲ್ಲಿ ಕ್ಯಾಪ್ಚರ್ ಆಗದೇ ಇರುವಂಥವ್ರು, ಮನೆಯಲ್ಲಿ ಮಲಗಿರುವಂಥವ್ರು, ಅವರನ್ನು ಏನು ಡೆಫಿನೇಷನ್ ಕರಿಬೇಕು ಹೇಳಿ. ನಾನು ನಿಮ್ಮ ಕ್ಯಾಮ್ರಾದಲ್ಲಿರೋರ್ನ ನಾನೇನು ಅಮಾಯಕರು ಅಂತ ಹೇಳಿಲ್ಲಲ್ಲ, ನಿಮ್ಮ ಸಿ ಸಿ ಟಿ ವಿನಲ್ಲಿರೋರ್ನ ಅಮಾಯಕರು ಅಂತ ಹೇಳಿಲ್ಲಲ್ಲ. ಅವರು ಅಲ್ಲಿದ್ದಾರೆ, ಕಲ್ಲು ಹೊಡೆದ್ನೋ ಇಲ್ವೋ ಆ ಪಿಕ್ಚರ್ನಲ್ಲಿದ್ದಾನ ಅವನು. ಅವನಿಗೆ ಪೊಲೀಸ್ನವರು ಇವತ್ತು ಕರ್ಕೊಂಬಂದು ತನಿಖೆ ಮಾಡ್ತಾ ಇದ್ದಾರೆ. ಅದನ್ನೇ ನಾವು ಸ್ಟೇಷನಲ್ಲಿ ಮಾತಾಡಿದ್ದು ಡಿ ಸಿ ಪಿಗಳ ಹತ್ರ. ಹೌದು, ಅದು ಬೇಡ ಅಂತ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಡೋಂಟ್ ಟ್ರೈ ಟು ಟ್ವಿಸ್ಟ್ ದಿ ವರ್ಡ್ಸ್. ಐ ಡಿಂಟ್ ಸೇ ಅಮಾಯಕರು ಅಂದ್ರೆ ಯಾರು. ನೋ ನೋ ನೋ, ಪ್ಲೀಸ್ ಲಿಸನ್ ಟು ಮೀ. ಕೇಳಿಯಪ್ಪ, ಅಮಾಯಕರು ಅಂದ್ರೆ ಯಾರು? ನಾನು ಹೇಳ್ತಾ ಇದ್ದೀನಲ್ರಿ, ಯಾರು ಆ ಕ್ಯಾಮ್ರಾದಲ್ಲಿ ಸಿಕ್ಕಲಿಲ್ಲ, ಸಿ ಸಿ ಟಿ ವಿನಲ್ಲಿ ಸಿಕ್ಕಲಿಲ್ಲ, ಮನೆಯಲ್ಲಿದ್ದಾನಪ್ಪ. ಅವ್ನು ಕರ್ಕೊಂಡು ಬಂದು ನೀವು ಕೇಳೋದು ಬೇಡ ಅಂತ ಹೇಳೋದಿಲ್ಲ, ನಿಮ್ಗೆ ಅನುಮಾನ ಬಂದಿದೆ ಅವನ ಮೇಲೆ, ಕರ್ಕೊಂಬಂದು ಕೇಳಿ. ಆದರೆ ಅವ್ರನ್ನ ಹೆರಾಸ್ ಮಾಡ್ಕೊಂಡು ಕೂತಿದ್ದಿರಲ್ಲಪ್ಪ, ಅವ್ರು ಇಲ್ವಲ್ಲ ಅಂತ ಹೇಳಿದರೆ ಅಷ್ಟೇ ನಾವು ಹೇಳಿರೋದು. ಅದರ ಆ ನಾವು ದಟ್ ಅದಕ್ಕೆ ಹೋಗಿ ನಮ್ಮನ್ನು ನಾವೇ ಪ್ರೊಟೆಕ್ಷನ್ ಮಾಡ್ತೀವಿ. ಎಸ್, ಏನು, ನಾವು ಶಾಂತಿಯ ಪರವಾಗಿದ್ದೀವಿ, ನ್ಯಾಯದ ಪರವಾಗಿದ್ದೀವಿ, ಶ್ರೀನಿವಾಸ ಮೂರ್ತಿ ಪರವಾಗಿದ್ದೀವಿ. ಮತ್ತೆ ನಾನು ಮೊದಲೇ ಹೇಳಿದ್ನಲ್ರಿ ಶುರುವಿನಲ್ಲೇ, ಕಾಂಗ್ರೆಸ್ ಪಕ್ಷ ನಮ್ಮ ಶಾಸಕರನ್ನ ಶ್ರೀನಿವಾಸ ಮೂರ್ತಿ ಅವರ ಪರವಾಗಿದ್ದೇವೆ, ವಿಷಾದ ವ್ಯಕ್ತಪಡಿಸ್ತೀವಿ, ಅವ್ರ ಮನೆಯಲ್ಲಿ ಬೆಂಕಿ ಹಚ್ಚಿದ್ರು ಫಸ್ಟೇ ಹೇಳಿದೆ, ಕೇಳಿಸ್ಕೊಳ್ಳಿವ ನೀವು. ಅರೆ, ಮತ್ತಿರ್ಗ ಅದಕ್ಕೆ ಹೋಗ್ತೀರಪ್ಪ, ಬೇರೆ ಪ್ರಶ್ನೆಗೆ ಗೋ ಟು ಅನದರ್ ಕ್ವಶನ್. ಐ ಸೆ ಗೋ ಬ್ಯಾಕ್ ಟು ಅನದರ್ ಕ್ವಶನ್, ಸಾರಿ ಯು ಆರ್ ಇನ್ ಕನ್ಫ್ಯೂಷನ್. ಹೇಳಿ ಬೇರೆ ಪ್ರಶ್ನೆ ಕೇಳಿ. ನಮ್ಮ ಪಕ್ಷದಲ್ಲಿ ಇಲ್ಲ ಅವ್ರೆ, ಸುಮ್ಮನೆ ನೀವು ಯಾರ್ಯಾರನ್ನೋ ತಗೊಂಬಂದು ಹೇಳಕ್ ಹೋಗ್ಬೇಡಿ. ಅವ್ರು ನಮ್ಮ ಪಕ್ಷದಲ್ಲಿ ಇದ್ದಾಗ ಹೇಳಿದ್ರೆ ನಾವು ಒಪ್ತಿದ್ವಿ. ಓಕೆ ಓಕೆ, ಮತ್ತೆ ಹೇಳಿಯಪ್ಪ. ಅಧ್ಯಕ್ಷರು ಅವ್ರ ಚೇಂಬರ್ ಅಲ್ಲಿಲ್ಲ, ಇಲ್ಲೇ ಇದ್ದಾರೆ, ಆದ್ರಿಂದ ಅವರೇ ಉತ್ತರ ರೆಸ್ಪಾನ್ಸಿಬಿಲಿಟಿ ತಾನೆ. ನಾವು ಕಾಂಗ್ರೆಸ್ ಅವರು ಅಧಿಕಾರದಲ್ಲಿ ಇದ್ದೀವ, ಅವ್ರು ರಕ್ಷಣೆ ಕೊಡದೆ
ಇವತ್ತು ಕಾಂಗ್ರೆಸ್ ಮೇಲೆ ಹಾಕ್ತಿದ್ದಾರೆ ಏನು ಏನು ಅಂತ ಹೇಳ್ತೀರಾ? ಇಷ್ಟವರೆಗೆ ನಾನು ನೋಡಿದ್ದೀನಿ ತಾವು ಮಾಧ್ಯಮದವರು ಭಾರಿ ಇದರಲ್ಲಿ ಮಾಡ್ತಾರೆ. ನಾವೇನಾದ್ರು ಸಣ್ಣ ತಪ್ಪು ಮಾಡಿದ್ರೆ ತಾವು ಆ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ ನೀವು ಮಾಡಿದ್ರ ಅಂದ್ರೆ ಅದನ್ನು ಇವತ್ತು ನಾವು ಹೇಳಿದರೆ ದಯವಿಟ್ಟು ಅದಕ್ಕೆ ನೀವು ಇದು ಮಾಡಿ. ಇವತ್ತು ಸರ್ಕಾರದವರು ಫೇಲ್ ಆಗಿದ್ದಾರೆ. ಲಾ ಆ್ಯಂಡ್ ಆರ್ಡ್ರು ನಾವೇನು ಹೇಳ್ತಾ ಇದ್ದೀವಿ ಈಗ ಯಾವುದೇ ಗಲಾಟೆಗಳಾಗಬೇಕಾದ್ರೂ ಆಗ್ತದೆ. ಅದಕ್ಕಿಂತ ಮೊದಲು ಪೊಲೀಸ್ ಫೋರ್ಸ್ ತಗೊಂಡ್ಬರ್ತದೆ ಮತ್ತೆ ಅದನ್ನ ಸಂತೋಷ ರೀತಿಯಲ್ಲಿ ನಡೆಸಬೇಕಾದ್ರೆ ಆ ಗಲಾಟೆ ಆಗದಂತೆ ನೋಡಬೇಕಾಗಿದ್ದ ಕೆಲಸ ಯಾರು ಸರ್ಕಾರದ ಪೊಲೀಸ್ ಹೋಗುತ್ತಾನೆ ಅದು ಅದಕ್ಕೆ ಪೊಲೀಸರಿಗಿಂತ ನಾನು ಹೇಳ್ತಾ ಇದ್ದೀನಿ ಸರ್ಕಾರ ಫೇಲ್ ಆಗಿದೆ. ಅವ್ರು ಸರಿಯಾಗಿ ಗೈಡ್ಲೈನ್ಸ್ ಕೊಟ್ಟು ಸರಿಯಾಗಿ ಇದು ಮಾಡಿದರೆ ಈ ಥರ ಆಗ್ತಾ ಇರಲಿಲ್ಲ. ಬಹುಶಃ ಪ್ರತಿಯೊಂದು ಸಂದರ್ಭದಲ್ಲಿ ಆದಷ್ಟು ಪೊಲೀಸ್ ಫೋರ್ಸ್ ಇಟ್ಟುಬೇಕು. ಬೆಂಗಳೂರಲ್ಲಿ ಪೊಲೀಸ್ ಫೋರ್ಸ್ ಬರಲಿಲ್ಲ ಅಂತ ಹೇಳಿದ್ರೆ ಅದು ಯಾರು ತಪ್ಪು? ಇವತ್ತು ಹೇಳ್ತಾ ಇದ್ದಾರೆ ಪೊಲೀಸ್ ಕಮಿಷನರ್ ಅಲ್ಲಿ ಹೋಗಲಿಕ್ಕಾಗಲಿಲ್ಲ ಅಂತ. ನಮ್ಮ ರಿಸ್ವಾನ್ ಅವರು ಇದ್ದಾರೆ, ಎಷ್ಟು ಹೊತ್ತಿಗೆ ಹೋಗಿದ್ದಾರೆ ಡಿಜೆಡಿ ಪೊಲೀಸ್ ಸ್ಟೇಷನ್ಗೆ? 9:30 ಹೋಗಿದ್ದಾರೆ. ಆಗ ಯಾವುದು ಬ್ಲಾಕೇಜ್ ಇರಲಿಲ್ಲ. ಇವತ್ತು ಪೊಲೀಸ್ ಫೋರ್ಸ್ನ ಬೆಂಗಳೂರಲ್ಲಿ ನಿರ್ಧರಿಸಲಿಕ್ಕಾಗಿದ್ದರೆ ಬೇರೆ ಡಿಸ್ಟಿಕ್ಟ್ಲಿ ಹೆಂಗೆ ಮಾಡ್ತಿದ್ದಾರೆ? ಅದರಿಂದ ಸರ್ಕಾರ ಸಂಪೂರ್ಣವಾಗಿ ಫೇಲ್ ಆಗಿದೆ. ಅದಕ್ಕೆ ಕಾಂಗ್ರೆಸ್ ಅವ್ರ ಮೇಲೆ ಈಗ ಹೊಸದಾಗಿ ಚಿಂತನೆ ಮಾಡಬೇಕು. ಕಾಂಗ್ರೆಸ್ ಅವರು ಹೇಳ್ತಾರೆ, ಯಾರೇ ಇರಲಿ, ಕಾಂಗ್ರೆಸ್ ಅವರು ಬಿಜೆಪಿ ಇವರು ಎಸ್ ಪಿ ಪಿ ಇರ್ಬೋದು, ನೀವು ಕಳ ತಗೊಂಡು ಯಾರು ಬೇಡ ಅಂತ ಹೇಳ್ತೀವಿ? ಯಾರೇ ತಪ್ಪು ತಿಳಿಸಿದ್ರು ನೀವು ಪೊಲೀಸ್ಗೆ ಫ್ರೀ ಆಗಿ ಕೊಡಿ. ಇವತ್ತೊಬ್ಬರು ರೆವಿನ್ಯೂ ಮಿನಿಸ್ಟ್ರು ಹೇಳ್ತಾರೆ, ಒಬ್ಬ ಕಾಪ್ ಹೇಳ್ತೀನಿ ನಾಳೆ ನೋಟಿಸ್ ಹೋಗ್ತಾರೆ ಪೊಲೀಸ್ ಮಾಡಿ. ದಟ್ ಈಸ್ ದ ಡ್ಯೂಟಿ ಆಫ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಅವ್ರು ನೋಟಿಸ್ ಕೊಡೋದು ಬೇಡ ಅಂತ ಅವ್ರು ತೀರ್ಮಾನ ತಗೊಂಡೋಗ್ತಾರೆ. ಯಾವ್ದಾದ್ರು ಮಂತ್ರಿಗಳು ಕೊಡ್ಲಿಕ್ಕೆ ಆಗ್ತದ? ಹೋಮ್ ಮಿನಿಸ್ಟ್ರೇ ಕೊಡ್ಲಿಕ್ಕೆ ಆಗೋದ್ರ ಇನ್ವೆಸ್ಟಿಗೇಷನ್ ಆಫೀಸರ್ ರಚ್ ಮಾಡ್ಬಿಟ್ಟು ಅವ್ರು ನೋಡಿ ನಾವು ಮಾಡ್ತಾ ಇರೋದು ನಮ್ಮ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರಿಗೆ ಕೊಡ್ಲಿಕ್ಕೆ ಮಾಡ್ತಾ ಇರೋದು. ನಾವೇನು ಸರ್ಕಾರಕ್ಕೆ ಕೊಡ್ಲಿಕ್ಕಲ್ಲ, ಅಲ್ಲ ನಿಮಗೆ ಕೊಡ್ಲಿಕ್ಕೆ ನಮ್ಮ ಈಗಾಗಲೇ ನಮ್ಮ ಅಧ್ಯಕ್ಷರು ನಾವೆಲ್ಲ ಕಮಿಟಿ ಹೋಗಿದ್ದಾರೆ. ಸಂಪೂರ್ಣವಾಗಿ ನಾವು ಅದನ್ನು ಪ್ರಸ್ತುತ ಕೊಡಬೇಕಾಗ್ತದೆ. ಅರ್ಧ ಅರ್ಧ ಕೊಡ್ಲಿಕ್ಕೆ ಆಗುತ್ತೆ ತಾನೆ? ಸಂಪೂರ್ಣವಾಗಿ ನಾವು ಅದಾದ ಮೇಲೆ ನೀವು ಹೇಳ್ತೀವಿ. ನೋಡಿ, ನಾನು ಗೃಹ ಸಚಿವನಾಗಿದ್ದಾಗ ಕೂಡ ಇದೇ ರೀತಿ ಓದ್ತಾ ಇದ್ದೆ. ಮಂಗಳೂರಿನಲ್ಲಿ ಗಲಾಟೆ ಆದಂಥ ಸಂದರ್ಭದಲ್ಲಿ, ಮೈಸೂರಲ್ಲಿ ಮರ್ಡರ್ ಆದಂಥ ಸಂದರ್ಭದಲ್ಲಿ ಎಸ್ ಡಿ ಪಿ ಐ ಅವರ ಕೈವಾಡ ಇದೆ, ನೀವು ನಿಷೇಧ ಮಾಡಬೇಕು. ನಾವು ಯಾವುದೇ ಒಂದು ಸಂಘಟನೆಯನ್ನು ನಿಷೇಧ ಮಾಡಬೇಕು ಅನ್ನೋದಾದರೆ ಅದಕ್ಕೆ ಅನೇಕ ಒಂದು ಪದ್ಧತಿ ಇದೆ. ಅದಕ್ಕೆ ಪುರಾವೆಗಳು ತರಬೇಕು, ಪ್ರೂಫ್ ತರಬೇಕು. ಅದರ ನಂತರ ಅದನ್ನು ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡೇಷನ್ಸ್ ಮಾಡಿ ನಾವು ಅದನ್ನು ಬ್ಯಾನ್ ಮಾಡ್ತೀವಿ. ಆ ಪ್ರೋಸೆಸ್ನಲ್ಲಿ ನಾನಿರುವಾಗಂತೂ ಆ ಪ್ರೋಸೆಸ್ನಲ್ಲಿ ಇದ್ವಿ. ಏನು, ನಾವು ಆ ಪುರಾವೆಗಳನ್ನು ಸಂಗ್ರಹಣೆ ಮಾಡೋದರಲ್ಲಿ ಮತ್ತು ಆ ಸಂಘಟನೆಗಳು ಯಾವುದು ಕಾನೂನುಬಾಹಿರವಾದಂಥ ಕೆಲಸಗಳನ್ನು ಮಾಡ್ತಾರೆ ಇಲ್ವೇ ಎನ್ನುವಂಥ ಪ್ರೋಸೆಸ್ನಲ್ಲಿ ನಡೀತಾ ಇತ್ತು. ಇದನ್ನು ನೀವು ಈಗ ಮಾಡಿ, ಯಾರು ಬೇಡ ಅಂತಾರೆ ಪ್ರೂಫ್ ಮಾಡಿ, ಪ್ರೂಫ್ ಇದ್ದರೆ ಮಾಡಿ, ನಿಮ್ಮನ್ನು ಯಾರನ್ನ ಬೇಡ ಅಂತ ಹೇಳಿದೀವ? ಅಲ್ಲಲ್ಲ, ನಾವೇನು ಬೇಡ ಅಂತ, ಅರೆ ಪ್ರೂಫ್ ಮಾಡಿ ಸ್ವಾಮಿ ಫಸ್ಟು, ಯಾರು ಮಾಡಿದ್ದಾರೆ ಅಂತ ನೀವು ಪ್ರೂಫ್ ಮಾಡಿ, ತನಿಖೆ ಮಾಡಿ, ಬ್ರಿಂಗ್ ಇಟ್ ಔಟ್. ನೋಡಿ, ನಾನು ಹೇಳದ್ನಲ್ಲ, ದಿಸ್ ಇಸ್ ದಿ ಪ್ರೊಸೀಜರ್. ಅವ್ರಿಗೆ ಅದು ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಗೊತ್ತಿಲ್ಲದ ಇದ್ರೆ ನನ್ನ ತಪ್ಪಲ್ಲ. ಇನ್ನೊಂದು ಸ್ಪಷ್ಟನೆ ಮಾಡ್ತೀವಿ, ಏನು ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡ್ತಾರೆ, ಯಾರು ಎಮ್ ಎಲ್ ಎ ಮನೆಗೆ ಅಟ್ಯಾಕ್ ಮಾಡ್ತಾರೆ, ಅದು ನಾವು ಖಂಡಿಸ್ತೀವಿ. ನಾವು ಅದಕ್ಕೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಿದ್ದೇವೆ. ನಮ್ದು ಒಂದೇ ರಿಕ್ವೆಸ್ಟ್ ಹೇಳಿದ್ರೆ ಡಿಮೆಂಡ್ ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ ಅಷ್ಟೇ ಹೊರತು ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡ್ಬೇಕು. ಘಟನೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ, ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಅಧ್ಯಕ್ಷರು ಹೇಳ್ತಾರೆ, ಅಧ್ಯಕ್ಷರು ಉತ್ತರ ಬರಲಿಲ್ಲ ಅಂತ ಹೇಳ್ತಾವ್ರೆ. ಅದೇ ನಮ್ದು ಮುಗೀತು, ನಮ್ದೇನು ಪ್ರಶ್ನೆ ಇಲ್ಲ ಅಂದರೆ ಮುಗೀತು. ಓಕೆ, ಥ್ಯಾಂಕ್ ಯು.
ಎಲ್ಲ ಈ ಕಡೆ ತಳ್ಳಪ್ಪ. ವೇದಿಕೆ ಮೇಲಿರುವ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಸಮಿತಿಯ ಅಧ್ಯಕ್ಷರಾದಂಥ ಪರಮೇಶ್ವರ್ ಸಾಹೇಬ್ರೆ, ಜಾರ್ಜ್ ಸಾಹೇಬ್ರೆ, ನಿಸಾರ್ ಸಾಹೇಬ್ರೆ, ನಾರಾಯಣ್ ಸಾಹೇಬ್ರೆ, ಸಲೀಂ ಸಾಹೇಬ್ರೆ, ಹರಿಪ್ರಸಾದ್ ಸಾಹೇಬ್ರೆ, ನಮಗೆ ತುಂಬ ನೋವಾಗಿರೋ ವಿಚಾರ ಅಂದರೆ 11ನೇ ತಾರೀಕು ರಾತ್ರಿ ಸುಮಾರು 8:30 ಗಂಟೆಗೆ ನಮ್ಮ ಮನೆಗೆ ಬಂದು ಬೆಂಕಿ ಹಚ್ಚಿದರೆ, ಬೆಂಕಿ ಹಚ್ಚೋ ಕೆಲಸ ಯಾಕೆ ಮಾಡಿದ್ರು ಅಂತ ನಾನು ಇವತ್ತು ನನ್ಕ ಊಹೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಯಾಕಂದರೆ ನಾವು ಯಾವ ತಪ್ಪು ಮಾಡಿದ್ದೀನಿ ಅಂತ ನಾನು ಕೇಳಕ್ಕೆ ಪ್ರಶ್ನೆ. ನಾನು ಕೃಷ್ಣಬೈರೇಗೌಡ ಸಾಹೇಬ್ನು ರಿಜ್ವಾನ್ ಸಾಹೇಬ್ ಮಾಡಿದ್ಬಿಟ್ಟೆ, ಸಾರಿ ಸರ್ ತಾವು ಇದ್ದೀರಾ, ಏನು ಕಾರಣಕ್ಕಾಗಿ ತಾವು ಬೆಂಕಿ ಹಚ್ಚಿದ್ರಿ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳಲು ಬಯಸ್ತೀನಿ. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ನಾನೊಬ್ಬ ಅಣ್ಣ ತಮ್ಮನ ಥರ ಹೋಗ್ತಾನೆ ಇದ್ದೀನಿ, ಇವತ್ತು ಇದ್ದೀನಿ, ನಾಳೆನೂ ಇರ್ತೀನಿ, ಮುಂದಕ್ಕೂ ಇರ್ತೀನಿ. ಈ ಥರ ಇರುವಾಗ ಯಾರು ಕಿಡಿಗೇಡಿಗಳು ಬಂದು ಈ ಥರ ಮಾಡಿದಂಥದ್ದು, ಇಂಥ ಘಟನೆ ಏನಂತ ಅವಶ್ಯಕತೆ ಇದೆ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತ ಇದ್ದೀನಿ. ನಮ್ಮ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಘಟನೆಗೆ ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು, ತನಿಖೆ ಆಗಲಿ, ಪೊಲೀಸ್ ತನಿಖೆ ಆಗಲಿ, ಪೊಲೀಸ್ ತನಿಖೆ ಆಗಿ ಶಿಕ್ಷೆ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಅವತ್ತೊಂದು ದಿವಸ ನಮ್ಮ ಮನೆಯಲ್ಲಿ ಎಲ್ಲ ಒಂದು 5-10 ನಿಮಿಷ ಯಾರನ್ನ ಒಬ್ಬರಿಗೆ ಏನೋ ಅನಾಹುತ ಆಗಿದ್ರೆ ಇವತ್ತು ಯಾರು ಬಂದು ನೋಡ್ತಾ ಇದ್ದಾರೆ ನಮ್ಮನ್ನು? ನಮ್ಗೆ ನೋವಾಗಿದೆ, ನಮಗೆ ಈ ನೋವಲ್ಲಿ ನಾವು ನಮ್ಮ ಸಮಿತಿ ಅಧ್ಯಕ್ಷರಾದ ಪರಮೇಶ್ವರಿ ಸಾಹೇಬರು ಬಂದಿದ್ದರು ಇವತ್ತು ನೋಡ್ಕೊಂಡ್ರು, ಅವತ್ತು ಅಧ್ಯಕ್ಷರು ಬಂದು ಮನೆಯನ್ನು ನೋಡಿದ್ದಾರೆ, ಕೃಷ್ಣಬೈರೇಗೌಡರು ಬಂದಿದ್ದಾರೆ, ಜಾರ್ ಸಾಹೇಬರು ಬಂದಿದ್ದಾರೆ, ನಿಸಾರ್ ಸಾಹೇಬರು ಬಂದಿದ್ದಾರೆ, ಸಲೀಂ ಸಾಹೇಬರು, ಹರಿಪ್ರಸಾದ್ ಸಾಹೇಬ್ ಎಲ್ಲ ಬಂದು ನೋಡಿದ್ದಾರೆ. ಹಾಗೂ ಧರ್ಮಗುರುಗಳಾದಂಥ ಮುಸ್ಲಿಂ ಧರ್ಮಗುರುಗಳಾದಂಥ ಹಿರಿಯರು, ಕರ್ನಾಟಕ ರಾಜ್ಯದ ಗುರುಗಳು ನಿನ್ನೆ ಬಂದು ಅವರು ಸಾಂತ್ವನ ಹೇಳಿದ್ದಾರೆ, ಈ ಥರ ಅನ್ಯಾಯ ಆಗಬಾರ್ದಾಗಿತ್ತು, ನಾವಿದ್ದೀರಿ ನಿಮ್ಮ ಜೊತೆಯಲ್ಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಅವ್ರಿಗೂ ನಾನು ಹೃದಯಪೂರ್ವಕ ಅಭಿನಂದನೆ ತಿಳಿಸ್ತೀನಿ. ಅವರು ಪಾಪ ಅವ್ರು ಬರುವಂಥ ಅವಶ್ಯಕತೆಯಲ್ಲಿ ನಾವು ಹೋಗಬೇಕಾಯ್ತು, ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಬೇಕಾಯ್ತು. ಅವರೇ ಬಂದು ನಾನು ನಿಮ್ಮ ಮನೆ ನೋಡ್ತೀನಿ ಅಂತ ಬಂದಾಗ ನಮ್ಗೆ ತುಂಬ ಸಂತೋಷ ಆಯಿತು. ಬಂದು ನಿಮ್ದು ಏನಿದೆ ನಿಮ್ಮ ಮನೆ ಕಟ್ಸ್ಕೊಡ್ತೀನಿ ಅಂದರು. ನಾವು ಸ್ವಾಮಿ ನಿಮ್ಮ ಆಶ್ರದ ಒಂದು ಇರಲಿ, ನಾವು ನಿಮ್ಮ ಆಶ್ರದ ನಮ್ಗೆ ಇರಲಿ, ನಾವು ಕಟ್ಸ್ಕೊತೀವಿ ಸ್ವಾಮಿ ಅಂತ ಹೇಳಿದ್ದೀನಿ. ಆ ಥರ ಇರುವಾಗ ನಾನು ನಿಮ್ಮಲ್ಲಿ ಕೇಳ್ಕೊಳೋದು ಇಷ್ಟೇ, ಯಾರೇ ಅಪರಾಧಿಗಳಾಗಿರಲಿ, ಈ ಇನ್ವೆಸ್ಟಿಗೇಷನಲ್ಲಿ ಪೊಲೀಸ್ ತನಿಖೆ ಆಗಲಿ, ತನಿಖೆಯಲ್ಲಿ ಯಾರು ಅಪರಾಧಿಗಳು ಮಾಡ್ರೆ ಅವ್ರಿಗೆ ಶಿಕ್ಷೆ ಆಗಲಿ, ನಿರಪರಾಧಿಗಳಿಗೆ ಯಾರಿಗೂ ತೊಂದರೆ ಕೊಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ಕ್ಷೇತ್ರದಲ್ಲಿರೋಂಥ ಜನ, ನಾವು ಇವತ್ತು ಅಣ್ಣ ತಮ್ಮಂದಿರ ಥರ ಇದ್ದೀನಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ನಾವು ಒಂದು ಒಗ್ಗಟ್ಟಾಗಿ ಹೋಗ್ತಾ ಇದ್ದೀನಿ. 25 ವರ್ಷದಿಂದ ಯಾವುದೇ ಒಂದು ಸಮಸ್ಯೆ ಇರಲಿಲ್ಲ ನಮ್ಮ ಕ್ಷೇತ್ರದಲ್ಲಿ, ಇದು ಫಸ್ಟ್ ಟೈಮ್ ಈ ಥರ ಆಗ್ತಾ ಇದೆ. ಇದರಿಂದ ಯಾರೇ ಕೈವಾಡ ಇರಲಿ, ಏಕಾಏಕಿ ಬಂದು ನಮ್ಮನ್ನೇ ಹೊಡಿ ಅಂತ ಅವಶ್ಯಕತೆ ಇಲ್ಲ ಅವ್ರಿಗೆ, ಇಲ್ಲ. ಅದು ಟಾರ್ಗೆಟ್ ಮಾಡ್ತಾರೆ, ನಮ್ಮ ಮುನ್ನೇಗೌಡರ ಮನೆ ನೋಡ್ತಾರೆ, ಒಂದು ಕಡೆ ನನ್ನ ತಮ್ಮನ ಮನೆಯೂ ನೋಡ್ತಾರೆ, ಒಂದು ಕಡೆ ನನ್ನ ಆಫೀಸ್ ನೋಡ್ತಾರೆ, ಒಂದು ಕಡೆ ಒಂದು ಗಲ್ಲಿ ನೋಡ್ತಿದ್ದಾರೆ. ಅದು ಕಾರ್ಗಳು ಸ್ಕೂಟ್ರ್ಗಳೆಲ್ಲ ಸುಟ್ಟಾಗಿದ್ದಾರೆ, ಒಂದು ಕಡೆ ಪೊಲೀಸ್ ಸ್ಟೇಷನ್ಗಳು ಸುಟ್ಟಿದ್ದಾರೆ. ಏಕಾಏಕಿ ಒಂದೇ ಟೈಮಲ್ಲಿ ಈ ಥರ ಮಾಡಬೇಕಂದ್ರೆ ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ನಾವು ಈ ಸಂದರ್ಭ ಹೇಳ್ತಾ ಇದ್ದೀನಿ. ಈ ಪ್ಲ್ಯಾನಿಂದ ಯಾರೇ ಇರಲಿ, ಯಾರೇ ಕೈವಾಡ ಇರಲಿ, ಅವ್ರನ್ನ ಶಿಕ್ಷಿಸಬೇಕು ಅಂತ ನಾನು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಹಾಗೂ ನಮ್ಮ ಸರ್ಕಾರದಿಂದ ನಮ್ಮ ಸಿ ಎಲ್ ಪಿ ನಾಯಕರಾದಂಥ ನಮ್ಮ ಸಿದ್ದರಾಮಣ್ಣ ಸಾಹೇಬರು ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡಿದರು, ಅದು ಮಾರನೇ ದಿನ. ಹಾಗೂ ಅಧ್ಯಕ್ಷರು ಫೋನ್ ಮಾಡಿದ್ರು, ಪರಮೇಶ್ವರ್ ಸಾಹೇಬರು ಫೋನ್ ಮಾಡಿದ್ರು, ಜಾರ್ಜ್ ಸಾಹೇಬರು ಎಲ್ಲರೂ ಫೋನ್ ಮಾಡಿದ್ರು. ಹಾಗೂ ಖರ್ಗೆ ಸಾಹೇಬರು ಮಾಡಿದರು, ಮಲ್ಲಿಕ ನಮ್ಮ ಇವರು ಪರಮೇಶ್ವರ್ ಸಾಹೇಬರು ಮಾಡಿದರು, ಕೃಷ್ಣಬೈರೇಗೌಡರು ಮಾಡಿದರು, ರಿಜ್ವಾನ್ ಸಾಹೇಬರು, ಜಮೀರಣ್ಣ ಎಲ್ಲ ಮಾಡಿದರು. ನಮ್ಮ ಪಕ್ಷದಲ್ಲಿ ಎಲ್ಲ ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ. ನಾವು ಸರ್ಕಾರ, ನಾವು ಕಾಂಗ್ರೆಸ್ ಪಕ್ಷ ಅಂತಲ್ಲ, ನಾನೊಬ್ಬ ಶಾಸಕನಾಗಿ ನಾನು ನಿಮ್ಮಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. KASC ಜನರಲ್ ಸೆಕ್ರೆಟರಿ ಆದಂಥ ವೇಣುಗೋಪಾಲ್ ಸಾಹೇಬರು ಫೋನ್ ಮಾಡಿ ನನಗೆ ಧೈರ್ಯ ತುಂಬಿದ್ದಾರೆ. ಈ ಧೈರ್ಯ ತುಂಬಿರೋದ್ರಿಂದ ನನ್ನ ಪಕ್ಷದಲ್ಲಿ ನಮ್ಮ ಪಕ್ಷದ ನಾಯಕರಲ್ಲಿ ನಾನು ವಿನಂತಿ ಮಾಡ್ತೀನಿ, ತಪ್ಪಿದಷ್ಟು ಶಿಕ್ಷೆ ಮಾಡಿಸೋ ವ್ಯವಸ್ಥೆ ಮಾಡ್ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಭದ್ರತೆಯನ್ನು ತಮ್ಮ ಕಡೆಯಿಂದನೇ ಒಂದು ಆಗಬೇಕು. ಒಂದು ಸಮಿತಿ ಮಾಡಿದ್ದೀರಾ, ಈ ಸಮಿತಿ ಮುಖಾಂತರ ನಮಗೆ ಪ್ರಾಣ ರಕ್ಷಣೆ ಕೊಡಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ. ನಮಗೂ ನಮ್ಮ ಕುಟುಂಬದವರಿಗೆ ರಕ್ಷಣೆ ಕೊಡೋಂಥ ಕೆಲಸವನ್ನು ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ತಾವೆಲ್ಲ ನಿಂತ್ಕೊಂಡು ನಮಗೆ ರಕ್ಷಣೆ ಕೊಡಬೇಕು. ಯಾಕಂದರೆ ಒಬ್ಬ ಶಾಸಕನಿಗೆ ಈ ಥರ ಆಯ್ತಂದರೆ ಒಂದು ಸಾಮಾನ್ಯ ಜನಕ್ಕೆ ಏನಾಗ್ಬೋದು? ನಾವು ಇನ್ನೊಬ್ಬ ಶಾಸಕರು, ಇನ್ನೊಬ್ಬ ಸಾಮಾನ್ಯ ಜನ ನಾನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ ನನಗೆ. ಆದರೆ ಯಾರೇ 224 ಜನ ಶಾಸಕರಿಗೆ ಈ ಥರ ಬರಬಾರ್ದು.
ಒಬ್ಬ ಶಾಸಕರನ್ನು ಟಾರ್ಗೆಟ್ ಮಾಡ್ತಾರೆ ಅನ್ನೋ ಉದ್ದೇಶ ಅದು ಉದ್ದೇಶಪೂರ್ವಕವಾಗಿ ಬಂದು ನಮ್ಮ ಮನೆನೇ ಹೊಡಿತಾರೆ ಅಂದರೆ ತಾವು ಹೇಳಬೇಕು. ಯಾಕಂದರೆ 50 ವರ್ಷದಿಂದ ನಾವು ಬಾಳಿ ಬದುಕಿದಂಥ ಮನೆ, ನಮ್ಮ ತಂದೆ ತಾಯಿ ಅವರು ಕಟ್ಟಿಸಿದಂಥ ಮನೆ, ನಾವು ವಾಸ ಮಾಡ್ಕೊಂಡು 9 ಜನ ನಾವು ಆಗ ಬ್ರದರ್ ಸಿಸ್ಟರ್ ಇದ್ದಿದ್ದಂಥ ಮನೆ, ಜಾಯಿಂಟ್ ಫ್ಯಾಮಿಲಿ ನಾವು, ಇವತ್ತೆಲ್ಲ ಬೀದಿಗೆ ಬಿದ್ದೋಗಿದ್ದೀರಿ. ಇಂಥ ಪರಿಸ್ಥಿತಿ ಇನ್ನೊಬ್ಬರು ಬರಬಾರ್ದು. ಕೈದು ಮುಗಿದು ಕೇಳ್ಕೊತೀನಿ, ನಮ್ಮ ಪಕ್ಷದ ಮುಖಾಂತರ ನೇತೃತ್ವದಲ್ಲಿ ಯಾರೇ ಈ ತೊಂದರೆ ಮಾಡಿದರೋ ಅವ್ರಿಗೆ ಪೊಲೀಸ್ ಕಾನೂನು ರೀತಿಯಲ್ಲಿ ಅವ್ರು ಇನ್ವೆಸ್ಟಿಗೇಷನ್ ಮಾಡಲಿ, ಇನ್ವೆಸ್ಟಿಗೇಷನ್ ಮಾಡಿ ಅವ್ರು ಶಿಕ್ಷೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್. ಇನ್ನು ನಮ್ಗೆ ಯಾವ ಭದ್ರತೆಯೂ ಕೊಟ್ಟಿಲ್ಲ ಸರ್ಕಾರದಿಂದ. ಆ ದಿನ 3 ಗಂಟೆ ರಾತ್ರಿಗೆ ಮುಖ್ಯಮಂತ್ರಿ ಇಲ್ಲಿ ತನಕ ಯಾವ ಸೆಕ್ಯೂರಿಟಿನೂ ಕೊಟ್ಟಿಲ್ಲ. ನಿನ್ನೆ ಕಮಿಷನರ್ನು ಭೇಟಿಯಾಗಿ ಬಂದೆ, ಯಾವ ಸೆಕ್ಯೂರಿಟಿನೂ ಕೊಟ್ಟಿಲ್ಲ, ಕೊಡ್ತೀನಿ ಅಂತ ಹೇಳಿದರೆ ಅವತ್ತು ರಾತ್ರಿ 3 ಗಂಟೆಗೆ ಅಶೋಕ್ ಅವ್ರು ಬಂದು ನೋಡ್ಕೊಂಡೋದ್ರು ಮನೆ ಹತ್ರ ಸುಟ್ಟಿದ್ದಿನ ರಾತ್ರಿ. ಹಾಗೂ ಹೋಮ್ ಮಿನಿಸ್ಟರ್ ಫೋನ್ ಮಾಡಿದ್ರು, ಸಿ ಎಂ ಅವರು ಫೋನ್ ಮಾಡಿದ್ರು, ಅವ್ರು ಯಾರು ಇನ್ಯಾರು ಬಂದಿಲ್ಲ ಅಲ್ಲಿ ಸರ್. ಯಾರು ಇಲ್ಲ ಸರ್, ಗನ್ಮ್ಯಾನ್ ಬಿಟ್ಟು ಇನ್ಯಾರು ಇಲ್ಲ. ಸರ್ ಆ ಥರ ಒಂದು ನಿಮಿಷ ನಾನು ಎಲ್ಲರ ಜೊತೆ ಅಣ್ಣ ತಮ್ಮನ ಥರ ಹೋಗ್ತಾ ಇದ್ದೀನಿ ಇವತ್ತು. ನಾನು ಯಾರ ಜೊತೆನೂ ದ್ವೇಷ ಕಟ್ಕೊಂಡಿಲ್ಲ. ನನ್ನ ಕ್ಷೇತ್ರದಲ್ಲೇ ಆಗಲಿ, ನನ್ನ ಕ್ಷೇತ್ರದ ಜನತೆ ಕೇಳ್ಕೊಳ್ಳಿ, ಯಾರೇ ತಪ್ಪಿದ್ದಷ್ಟೇ ಆಗಿರಲಿ ಅವ್ರ ಶಿಕ್ಷೆ ಆಗಲಿ ಸರ್, ಇನ್ವೆಸ್ಟಿಗೇಷನ್ ಆಗಲಿ, ಅದು ಇನ್ವೆಸ್ಟಿಗೇಷನ್ ಆಗಿ ಅದು ನೋಡಲಿ ಸರ್, ಚೆಕ್ ಮಾಡಲಿ, ಇದು ಮಾಡಲಿ ಸರ್. ಸರ್ ಅದು ಅಧ್ಯಕ್ಷ ಮಾತಾಡಲಿ ಸರ್. ಮಾತಾಡ್ತೀನಿ ಬಿಡಿ, ಒತ್ತಡ ನಾನು ಹೇಳ್ತೀನಿ. ಮಧು ಅಖಂಡ್ ಶ್ರೀನಿವಾಸ ಮೂರ್ತಿ ಹ್ಯಾಸ್ ಒನ್ ವಿತ್ ಮಾರ್ಜಿನ್ ಆಫ್ 80,000 crores, ಹೈಯೆಸ್ಟ್ ಇನ್ ಸ್ಟೇಟ್. ಅದಾದ್ಮೇಲೆ ನಾನು ಕೆಳಗಡೆ ಇದ್ದೀನಿ, ಅವ್ರು ನನ್ನ ಕೂಡ ಸ್ಟೇಜಲ್ಲಿ ಇದ್ದಾರೆ, ಬೇರೆ ಯಾರು ಕೂಡ ಸ್ಟೇಜ್ ಇಲ್ಲ. ನಡಿ ತಲೆ ಕೈಸ್ಕೊಡಿ. ಈಗ ನೋಡಿ, ನಾನೇನು ಮಾತಾಡೋದಿಲ್ಲ. ಈಗ ನಮ್ಮ ಚೇರ್ಮನ್ರು ಫಾರ್ಮರ್ ಹೋಮ್ ಮಿನಿಸ್ಟರ್ಗಳು ಇಬ್ಬರು ಕೂತಿದ್ದಾರೆ. ದೇ ಆರ್ ಲುಕಿಂಗ್ ವೆರಿ ಡೀಪ್ಲಿ ಇನ್ ದಿ ಇಶ್ಯೂ. ನಮ್ಮ ಶಾಸಕರು ಒಂದೇ ಮಾತಲ್ಲಿ ನಿಮ್ಗೆ ಹೇಳಿದ್ದಾರೆ, ನನಗೆ ಯಾರು ರಕ್ಷಣೆ ಕೊಟ್ಟಿಲ್ಲ ಇಲ್ಲಿವರೆಗೂ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಅಂದ್ರೆ ಗೌರ್ಮೆಂಟ್ ರಕ್ಷಣೆ ಗೌರ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಕೊಡ್ತಾರೋ ಬಿಡ್ತಾರೋ, ಕಾಂಗ್ರೆಸ್ ಪಾರ್ಟಿ ಇಸ್ ವಿತ್ ದೆಮ್. ವಿ ವಿಲ್ ಪ್ರೊಟೆಕ್ಟ್ ಹಿಮ್, ವಿ ಸೇಫ್ ಗಾರ್ಡ್ ಹಿಮ್, ವಿ ಆರ್ ವಿತ್ ಹಿಮ್. ನಮಸ್ಕಾರ.